on the quizzle, 1 Samuel 6th chapter 10th verse and 6th chapter in the 10th chapter ಆಗಿರುವಂತ ವಿಷಯನ ನಾವು ಈ ಒಂದು ಕ್ವಿಜ್ ಅಲ್ಲಿ ನೋಡ್ತಾ ಇದ್ವಿ. ಅದರಿಂದ ಈಗ ನಿಮ್ಮ ಒಂದು ಕ್ವಿಜ್ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಸೋ ಕ್ವೆಶ್ಚನ್ ನಂಬರ್ 1, ಫಸ್ಟ್ ಕ್ವೆಶ್ಚನ್, ಅರಸನಾಗಿ ನೇಮಿಸಲು ಸೌಲನು ಹುಡುಕಿದಾಗ ಆತನು ಎಲ್ಲಿ ಅಡಗಿದ್ದನು? ಅರಸನಾಗಿ ನೇಮಿಸಲು ಸೌಲನನ್ನು ಹುಡುಕಿದಾಗ ಆತನು ಎಲ್ಲಿ ಅಡಗಿದ್ದನು? ಕ್ವೆಶ್ಚನ್ ನಂಬರ್ 1, ನಿಮ್ಗೆ ಗೊತ್ತಿರುವಂತ ವಿಷಯ, ಅವನ್ನ ಅರಸನಾಗಿ ಮಾಡ್ಬೇಕು ಅಂತ ಸ್ವಾಮಿಯಲ್ಲಿ ಎಲ್ಲರೂ ಮುಂದೆ ಕರಿಬೇಕಾದ್ರೆ ಸೌಲ ಅಲ್ಲಿ ಇರ್ಲಿಲ್ಲ, ಬಟ್ ಎಲ್ಲಿದ್ರು ಅನ್ನೋದಂತ ವಿಷಯನ ಹೇಳ್ಬೇಕಾಗುತ್ತೆ. ಇಲ್ಲಿ ಎಲ್ಲಿ ಅಡಗಿದ್ದನು ಅನ್ನೋದನ್ನ ಹೇಳ್ಬೇಕು. ಸೊ ಕಾರ್ತಿಕ್ ಬಾರ್ ಲೈನ್ಲ ಇರ್ಕೆ ನಿನಗಿರ. ಸೊ ಉಂಬಲ್ಕುಡಿಯ ಅವ್ರ ವಿಷಯ ನೆನಪು ಹಾಕ್ಬೋದು. ಸೌಲ ರಾಜಾವಾಗ ಅವ್ರ ಹಾಕಂಬೋದು ಅವ್ರು ಏನಪ್ಪ ಅಂದ್ರೆ ಅಂತ ಇಡತ್ತ ಇರ್ಕಲ್ಲ, ಒಳಿಂಜಿಟ್ಟು ಇರ್ತಾರೆ. ಹೆಂಗೆ ಒಳಿಂಜಿಟ್ಟು ಇರ್ತಾರೆ ಅಪ್ಪಿಂಗಿತ್ತ ಕೇಳ್ವಿ. ಅದಕ್ಕೆ ಬಿಡಿ ನಿಮಗೆ ಕೊಡ್ಕೊಂಡು. ಸೊ ಯುವರ್ ಟೈಮ್ ಇಸ್ ರನ್ನಿಂಗ್ ನೌ. Seven, six, five, four, three, two, one. Next question. ದೇವರು ಯಾರಿಗೆ ನೂತನ ಹೃದಯವನ್ನು ಕೊಟ್ಟರು? ದೇವರು ಯಾರಿಗೆ ನೂತನ ಹೃದಯವನ್ನು ಕೊಟ್ಟರು? ದೇವನ್ ಯಾರಕ್ಕೆ ಒಂದು புதிய ಹೃದಯத்தை கொடுத்தார்? ಯಾರಕ್ಕೆ புதிய ಹೃದಯத்தை கொடுத்தார்? So your time start now. Seven, six, five, four, three, two, one. So next question, question number 3. ಸಾಮುವೇಲನು ಎಷ್ಟು ದಿನ ತನಗಾಗಿ ಕಾದಿರಬೇಕೆಂದು ಸೌಲನಿಗೆ ಹೇಳಿದನು? ಸಾಮುವೇಲನು ಅಂದ್ರೆ ಆ ಸಾಮುವೇಲನ ಹತ್ರ ಒಂದು ಕತ್ತೆನ ಹುಡ್ಕೊಂಡ್ ಬರ್ತಾರೆ. ಹುಡ್ಕೊಂಡ್ ಬಂದ್ಮೇಲೆ ಏನ್ ಮಾಡ್ತಾರೆ, ಹೋಗ್ಬೇಕು ಹೇಳ್ತಾರೆ. ನೀನು ಇಷ್ಟು ದಿನ ಕಾಯ್ದಿರು ಅಂತ ಹೇಳ್ತಾರೆ. ಎಷ್ಟು ದಿನ ತನಗ ಕಾಯ್ದಿರಬೇಕೆಂದು ಸೌಲನಿಗೆ ಹೇಳ್ತಾರೆ? ಸಾಮುವೇಲ್ ಎತ್ತನೆ ನಾಳ್ ತನಕಾಗ ಕಾತಿರ್ಕ ವೇಂಟು ಎಂದು ಸೌಲಿಡಂ ಸೊನ್ನಾರ್. ಓಕೆ, ಟೈಮ್ ಸ್ಟಾರ್ಟ್. Seven, six, five, four, three, two, one. So next question. ರಾಹೇಲಳ ಸಮಾಧಿಯು ಯಾವ ಗೋತ್ರದ ಮೇರೆಯೊಳಗಿತ್ತು? ರಾಹೇಲಳ ಸಮಾಧಿಯು ಯಾವ ಗೋತ್ರದ ಮೇರೆಯೊಳಗಿತ್ತು? ರಹೇಲುಡಿಯ ಕಲ್ಲರೆ எந்த கோத்திரத்தின் அருகில் அருகில் இருந்தது? அதாவது இன்னொரு நல்ல வார்த்தை அப்படின்னா, ஓகே, எந்த கோத்திரத்தை இருந்தது அப்படிங்கிறது, எந்த கோத்திரத்துடைய எல்லையில் இருந்தது? ஓகே, அது உங்களுடைய கேள்வி. ஓகே, யுவர் டைம் ஸ்டார்ட் நோ. Seven, six, five, four, three, two, one. Okay. Next question. Question number is to fifth. Ebenezer endre. Ebenezer endre. ಇಲ್ಲಿ ಮೂರು ಆಪ್ಷನ್ ಇದೆ. ಎ ಬಿ ಸಿ ದಲ್ಲಿ ಯಾವುದಂತ ನೀನು ಹೇಳ್ಬೇಕು. ಒಂದು, ಯಹೋವನು ನಮ್ಮ ಕುರುಬನು. ಎ, ಯಹೋವನು ನಮ್ಮ ಕುರುಬನು. ಬಿ, ಯಹೋವನು ಸರ್ವಶಕ್ತನು. ಸಿ, ಯಹೋವನು ನಮಗೆ ಸಹಾಯ ಮಾಡುವನು. ಯಹೋವನು ನಮಗೆ ಸಹಾಯ ಮಾಡುವನು. ಈ ಮೂರಲ್ಲಿ ಯಾವುದು ಅಂತ ಹೇಳ್ಬೇಕು. ಎ ಬಿ ಸಿ ನ ಎಬಿನೇಜರ್ ಎಂದ್ರಾಲ್ ಕರ್ತರ್ ನಮ್ಮಡಿಯ ಮೇಯ್ಪರ್, ಕರ್ತರ್ ಸರ್ವವಲ್ಲವರ್, ಕರ್ತರ್ ನಮ್ಮುಡಿಯ ಸಹಾಯರ್ அப்படிங்கிறது மூணுல எது வரும் அப்படிங்கிறது நீங்க சொல்லணும். ஓகே, டைம் ஸ்டார்ட் நோ.
seven, six, five, four, three, two, one. Next. Question number six. ಇದು ತಪ್ಪ ಸರಿನಂತ ಹೇಳ್ಬೇಕು. ಸೌಲನ ತಂದೆಯಾದ ಕೀಷನು ಬಹಳ ಬಡವನಾಗಿದ್ದನು. ಸೌಲನ ತಂದೆಯಾದ ಕೀಷನು ಬಹಳ ಬಡವನಾಗಿದ್ದನು. ಸರಿಯಾ ತಪ್ಪ? ಸೌಲನ ತಗಪ್ಪನಾಗಿಯ ಕೀಷ್ ಮಿಗೋಮ್ ಏಳ್ಮೆಯುಳ್ಳವರಾಗ ಇರ್ತಾರ, ಏಳಪಟ್ಟವರಾಗ ಇರ್ತಾರ. ಇದು ಸರಿಯಾ ತವರ? ಓಕೆ, ಯುವರ್ ಟೈಮ್ ಸ್ಟಾರ್ಟ್ ನೌ. Seven, six, five, four, three, two, one. Question number seven. Question number seven. ದ್ರವ್ಯಾಶೆಯಿಂದ ಲಂಚವನ್ನು ಯಾರು ತೆಗೆದುಕೊಂಡರು? ದ್ರವ್ಯಾಶೆಯಿಂದ ಲಂಚವನ್ನು ಯಾರು ತೆಗೆದುಕೊಂಡರು? ಪೊರುಳಾಸೆಯಿನಾಲ್ ಪಣತ್ತೈ வெகுமதியை வாங்கினவர்கள் யார்? ஓகே, தமிழ்ல உங்களுக்கு நியரஸ்ட் அந்த வேர்டு வரும். குரல வாசனை நிறைந்தவர்கள் யார்? துர்வாசி அபத்தமா வாங்கினாங்களா? அபத்தமா வாங்கினாங்க. ஓகே, நான் உங்களுக்கு அது இன்னும் கிளியர் நான் உங்களுக்கு சொல்லிடுறேன், இருங்க ஒரே நிமிஷம். புரிஞ்சதா உங்களுக்கு? அதாவது பொருளாசைக்கு சாய்ந்து பரிதானம் வாங்கி நியாயம் புரட்டினார்கள் யார்? ஓகே ஓகே ஓகே. தி நெக்ஸ்ட் க்வெஸ்சன், க்வெஸ்சன் நம்பர் 8. ಮಂಜುಸವು ಕಿರಿಯಾ ತಾರ್ಮಿನಲ್ಲಿ ಎಷ್ಟು ವರ್ಷವಿತ್ತು? ಮಂಜುಸವು ಕಿರಿಯಾ ತಾರ್ಮಿನಲ್ಲಿ ಎಷ್ಟು ವರ್ಷವಿತ್ತು? ಉಡನ್ಬಡಿಕೆ ಪೆಟ್ಟಿ ಕಿರಿಯಾ ತಾರ್ಮಿಲ್ ಎತ್ತನೇ ವರ್ಡ್ ಇರಂದದು. ಓಕೆ, ಯುವರ್ ಟೈಮ್ ಸ್ಟಾರ್ಟ್ ನೌ. Seven, six, five, four, three, two, one. Okay. Next. Question number 9. Chikka pettigeyalli yenittu? Chikka pettigeyalli yenittu? Siriya oru petti irundha, andha pettikkulla enna irundhathu? Okay. உங்களுக்கு புரிஞ்சிருக்கும் நினைக்கிறேன், அதை நான் கிளியரா சொல்றேன். சின்ன பெட்டிக்குள்ள என்ன Seven, six, five, four, three, two, one. Question number 10. ಸಾಮುವೇಲನ ಸ್ವಂತ ಮನೆಯು ಎಲ್ಲಿತ್ತು? ಸಾಮುವೇಲನ ಸ್ವಂತ ಮನೆಯು ಎಲ್ಲಿತ್ತು? ಸಮಯನುಡೆಯ ವೀಡು ಎಂಗೆ ಇರ್ಂದದು? ಓಕೆ, ಯುವರ್ ಟೈಮ್ ಸ್ಟಾರ್ಟ್ ನೌ.
seven, six, five, four, three, two, one. So question number 11. Yelu tingalu Yehovana manjusho yellittu. Yelu tingalu Yehovana manjusho yellittu. Yelu madangal kattudiya udambadike petti enge irundathu. Okay, so 11th question. So your time start now. Seven, six, five, four, three, two, one. Question number 12. Deshya Mishina generally eppattu mandi yake settaru. Deshya Mishina generally eppattu mandi yake settaru. So Deshya Mishina irukkanda oorarla kudiya 70 janam 70 per edarkaga marithargal. Okay. The time start now. Seven, six, five, four, three, two, one. Okay. So question number 13. Sadimurna Prasne. Imelrugo Gotirvanta Prasne. Even though Aido Adyaidali, Nimege Istavada, Sannivesha, Vakya, Mate Adrali Kalitruvanta, part. So 13th question. ಇವೊಂದು ಐದು ಅಧ್ಯಾಯದಲ್ಲಿ ಒಂದು ಸಮಯ ಆರರಿಂದ ಹತ್ತನೇ ಅಧ್ಯಾಯದಲ್ಲಿ ನಿಮಗೆ ಇಷ್ಟವಾದ ವಾಕ್ಯ ಸನ್ನಿವೇಶ ಮತ್ತು ಕಲಿತಂತ ಪಾಠವನ್ನ ಬರೀರಿ. ಓಕೆ ಸರಿ, ಈ ಒಂದು ಇದರಲ್ಲಿ ಅಂದ್ರೆ ಯಾವ್ದಾದ್ರು ಡೌಟ್ ಏನಿದೆಯಾ, ಏನೊಂದು ಪ್ರಶ್ನೆ ಮತ್ತೆ ಕ್ಲಾರಿಫಿಕೇಶನ್ ಏನಾದ್ರು ಬೇಕಾಗಿದೆಯಾ? ಎಲ್ಲ ಅರ್ಥವಾಗಿದೆಯಾ? ಸೊ ಅರ್ಥವಾಗಿದೆ ಅಂದ್ರೆ ಇಲ್ಲಿಗೆ ನಿಲ್ಲಿಸಿ ನೆಕ್ಸ್ಟ್ ನಾವೇನ್ ಮಾಡೋಣ, ನೇರವಾದ ಉತ್ತರವನ್ನು ಕೇಳೋದಕ್ಕೆ ಹೊರಡೋಣ. ಓಕೆನಾ? ಪ್ರಶ್ನೆ ಎಲ್ಲ ಅರ್ಥವಾಗಿರುತ್ತೆ, ಏನಾದ್ರೂ ಇದ್ರೆ ಕೇಳಿ. ಓಕೆ, ಥ್ಯಾಂಕ್ ಯು. ಸೊ ಮತ್ತೆ ಏನ್ ಮಾಡೋಣ ಅಂದ್ರೆ ಒಂದು ಈ ಒಂದು ಪ್ರಶ್ನೆ ಬರೀ 13th ಕ್ವೆಶ್ಚನ್ ಬರೆಯೋದಕ್ಕೆ ಒಂದು ನಿಮ್ಗೆ ಒಂದು 1 minute ಟೈಮ್ ಇದೆ, ಅದನ್ನ ಬರೀರಿ, ದಯವಿಟ್ಟು ಎಲ್ಲರೂ ಬರೀರಿ. ಫಸ್ಟ್ ಕ್ವಶನ್, ಅರಸನಾಗಿ ನೇಮಿಸಲು ಸೌಲನ್ನು ಹುಡುಕಿದಾಗ ಆತನು ಎಲ್ಲಿ ಅಡಗಿದ್ದನು? ಅರಸನಾಗಿ ನೇಮಿಸಲು ಸೌಲನ್ನು ಹುಡುಕಿದಾಗ ಆತನು ಎಲ್ಲಿ ಅಡಗಿದ್ದನು? ಸುಕನ್ಯಾ ಸಿಸ್ಟರ್ ಹೇಳಿ. ಬ್ರದರ್, ನನ್ ಫಸ್ಟ್ ಮೂರ್ ಜಾಯಿನ್ ಆಗಿಲ್ಲ ಬ್ರದರ್, ಗೊತ್ತಿಲ್ಲ ಇದು. ಇಲ್ಲ ಉತ್ತರ ಏನೋ ಗೊತ್ತಿದ್ಯಾ? ಗೊತ್ತಿದ್ಯಾ ಇದಕ್ಕೆ ಉತ್ತರ? ಇಲ್ಲ ಬ್ರದರ್, ಗೊತ್ತಿಲ್ಲ. ರೈಟ್. ವಿನೋದ ವಿನೋದ ಸಿಸ್ಟರ್ ಹೇಳಿ. ಬ್ರದರ್ ನಾನು ಓದ್ಕೊಂಡಿಲ್ರಿ ಅಷ್ಟು. ನೋ ಪ್ರಾಬ್ಲಮ್. ವಿನಾ ಸಿಸ್ಟರ್ ಹೇಳಿ. ಸಲಕರಣೆ ಅಡಿಯಲ್ಲಿ. ಎಲ್ಲಿ? ಸಲಕರಣಿ ಅಡಿಯಲ್ಲಿ. ಸಲಕರಣೆ ಸಲಕರಣೆ. ನೀವು ನೀವು ಏನ್ ಮಾಡ್ತೀರಂದ್ರೆ ನೆಕ್ಸ್ಟ್ ಕ್ವಿಜ್ ಗೆ ನಮ್ಮ ಈ BSI ಬೈಬಲ್ ನ ಓದ್ಕೊಳ್ಳಿ. ಯಾಕೆ? ಅದರಲ್ಲಿ ನಿಮ್ಗೆ ಇದ್ರಲ್ಲಿ ಕರೆಕ್ಟ್ ಆಗಿರುತ್ತೆ. ನೀವು ಕೆಲವೊಂದು ಪಾಯಿಂಟ್ಸ್ ಹೇಳ್ತೀರಿ, ನನಗೂ ಇಲ್ಲಿ ಕರೆಕ್ಟ್ ಆಗಿ ಮಾಡಕ್ ಆಗಲ್ಲ, ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ಯಾವ್ದು ವರ್ಷನ್ಸ್ ಅಲ್ಲಿ ಕೆಲವೊಂದು ಚೆನ್ನಾಗಿದೆ, ಬಟ್ ಅದೇನಿಲ್ಲ, ನಿಯರೆಸ್ಟ್ ಮೀನಿಂಗ್ ಬರುತ್ತೆ, ಬಟ್ ಇಲ್ಲೊಂದ್ ಅಲ್ಲೊಂದ್ ನನಗೆ ಇದಾಗ್ಬಿಡುತ್ತೆ. ಈ ಒಂದು ವರ್ಷನ್ ನ ಓದಿ, ಯಾಕಂದ್ರೆ ನಾವೆಲ್ಲರೂ ಯೂಸ್ ಮಾಡೋದಿದೆ ಅಲ್ವಾ ಕಾಮನ್ ಆಗಿ BSA. ಇವಾಗ ನಿಮ್ಗೆ ಏನಾಗುತ್ತೆ ಅದನ್ನ ಕ್ಲಿಯರ್ ಆಗುತ್ತೆ. ಓಕೆ, ನನ್ನ ಒಂದು ರಿಕ್ವೆಸ್ಟ್ ಅಷ್ಟೇ, ದಯವಿಟ್ಟು. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು.
ಓಕೆ ಸಲಕರಣೆ ಅಡಿಯಲ್ಲಿ ಓಕೆ ಮತ್ತೆ ಎಲ್ಲಪ್ಪ ಬ್ರದರ್ ಹೇಳಿ ಸಾಮಾನು ಎಲ್ಲಿ ಅಡ್ಕೊಂಡು ಕೊಟ್ಟಿದ್ದೀನಿ ಸಾಮಾನು ಅಂತ ಕೊಟ್ಟಿದ್ಯಾ ಉತ್ತರವನ್ನು ನೋಡೋಣ ಏನಿರ್ಬೋದು ಉತ್ತರ ಅಂತ ಸಾಮಾನುಗಳ ಅಡಿಯಲ್ಲಿ ಅನ್ನೋದು ಸರಿಯಾದ ಉತ್ತರ ಸೊ 10ನೇ ಅಧ್ಯಾಯ 22ನೇ ವಚನದಲ್ಲಿ ಬರುತ್ತೆ ಈಗ ನಮ್ಮ ವೀನಾಸ್ ವೀನಾಸ್ ಸ್ಟರ್ಗೂ ಎಲ್ಲಪ್ಪ ಬ್ರದರ್ಗೂ ಒಂದು ಮಾರ್ಕ್ಸ್ ವೀನಾಸ್ ಸ್ಟರ್ಗೂ ನೂತನ ಹೃದಯವನ್ನು ಕೊಟ್ಟರು ಸುಕನ್ಯಾ ಸಿಸ್ಟರ್ ಹೇಳಿ ಟ್ರೈ ಮಾಡಿ ಅಷ್ಟೇ ಏನಿಲ್ಲ ಯಾರು ಕೊಟ್ಟಿರ್ಬೋದು ಸರಿ ವಿನೋದ ಸಿಸ್ಟರ್ ಹೇಳಿ ಟ್ರೈ ಮಾಡ್ತೀರಾ ಓಕೆ ವೀರಾಸ್ಟರ್ ಹೇಳಿ ಸೌಲನಿಗೆ ಬ್ರದರ್ ಸೌಲನಿಗೆ ಎಲ್ಲಪ್ಪ ಬ್ರದರ್ ಹೇಳಿ ಆ ಬ್ರದರ್ ಸೌಲನಿಗೆ ಕೊಡ್ತಾನೆ ದೇವರು ಸೂಪರ್ ಸೊ ಸೌಲನಿಗೆ ಅನ್ನೋದು ಸರಿಯಾದ ಉತ್ತರ ಇಬ್ಬರಿಗೆ ಫುಲ್ ಮಾರ್ಕ್ಸ್ ಸೌಲನಿಗೆ ಏನ್ ಮಾಡ್ತಾರೆ ನೂತನ ಹೃದಯವನ್ನು ಕೊಡ್ತಾರೆ ಗುಡ್ ನಮ್ಮ ಎಲ್ಲಪ್ಪ ಬ್ರದರ್ ಮತ್ತೆ ವೀನಾ ಸಿಸ್ಟರ್ಗೆ ಫುಲ್ ಮಾರ್ಕ್ಸ್ ಓಕೆ ಸಾಮುವೇಲನು ಎಷ್ಟು ದಿನ ತನಗಾಗಿ ಕಾದಿರಬೇಕೆಂದು ಸೌಲನಿಗೆ ಹೇಳಿದನು ಸುಕನ್ಯಾ ಸಿಸ್ಟರ್ ಹೇಳ್ತೀರಾ ಮೂರು ದಿನ ಬರದೆ ಎಷ್ಟು ದಿನ ತ್ರೀ ಡೇಸ್ ತ್ರೀ ಡೇಸಾ ಮೂರು ದಿನ ಎಷ್ಟ ಕೇಳಿಸ್ಲಿಲ್ಲ ಮೂರು ದಿನ ಓಕೆ 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 ನೋ ಪ್ರಾಬ್ಲಮ್ ಗುಡ್ ಓಕೆ ವಿನೋದ ಸಿಸ್ಟರ್ ನಿಮ್ಗೆ ಏನಾದ್ರೂ ಐಡಿಯಾ ಇದೆಯಾ ಏನಿ ಎಷ್ಟಿರ್ಬೋದು ಎಷ್ಟು ದಿನ ಇರ್ಬೋದು ಸರಿ ಎಲ್ಲಬೋದು ಬ್ರದರ್ ಹೇಳಿ ಏಳು ದಿವಸ ಸರಿ ಏಳು ದಿನ ಹೌದ್ರಿ ವೀನಾ ಸಿಸ್ಟರ್ ಏಳು ದಿನ ಬ್ರದರ್ ಏಳು ದಿನ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಏಳು ದಿನ ಅನ್ನೋದು ಸರಿಯಾದ ಉತ್ತರ ಓಕೆ ಗುಡ್ ಸರ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 4 ರಾಹೇಲಲ ಸಮಾಧಿ ಯಾವ ಗೋತ್ರದ ಮೇರೆಯೊಳಗಿತ್ತು ರಾಹೇಲಲ ಸಮಾಧಿ ಯಾವ ಗೋತ್ರದ ಮೇರೆಯೊಳಗಿತ್ತು ವಿನೋದ ಸಿಸ್ಟರ್ ಹೇಳ್ತೀರಾ ಸುಕನ್ಯಾ ಸಿಸ್ಟರ್ ಟ್ರೈ ಮಾಡ್ತೀರಾ ಗೊತ್ತಿಲ್ಲ ಬ್ರದರ್ ಓಕೆ ನೋ ಪ್ರಾಬ್ಲಮ್ ವಿನೋದ ಸಿಸ್ಟರ್ ಹೇಳಿ ಬೆನ್ಯಾಮಿನ್ ಕುಲದಲ್ಲಿ ಬೆನ್ಯಾಮಿನ್ ಕುಲದಲ್ಲ ಎಲ್ಲ ಬ್ರದರ್ ಹೇಳಿ ಬೆನ್ಯಾಮಿನ್ ಕುಲದಲ್ಲಿ ಏನ್ ಇಬ್ಬರು ಒಂದೇ ಹೇಳ್ತಾ ಇದ್ರ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಬೆನ್ಯಾಮಿನ್ ಕುಲದಲ್ಲಿ ಇಬ್ಬರಿಗೂ ಫುಲ್ ಮಾರ್ಕ್ಸ್ ಗುಡ್ 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 ಸ್ಕೋರ್ ಮಾಡ್ತಾ ಇದ್ದೀರಾ ಸೊ ಕ್ವಶನ್ ನಂಬರ್ 5 ಎಬೆನೇಜರ್ ಎಂದರೆ ಅದರ ಅರ್ಥವೇನು ಅದರಲ್ಲಿ ಮೂರು ಆಪ್ಷನ್ ಕೊಟ್ಟಿದ್ದೀನಿ ಇಲ್ಲಿ ಎ ಯಹೋವನು ನಮ್ಮ ಕುರುಬನು ಅನ್ನೋದು ಬರುತ್ತಾ ಬಿ ಯಹೋವನು ಸರ್ವಶಕ್ತನು ಅನ್ನೋ ಅರ್ಥ ಬರುತ್ತಾ ಸಿ ಯಹೋವನು ನಮಗೆ ಸಹಾಯ ಮಾಡುವನು ಅಂತ ಅರ್ಥ ಬರುತ್ತಾ ಸುಕನ್ಯಾ ಸಿಸ್ಟರ್ ಹೇಳ್ತೀರಾ ಸಿ ಬ್ರದರ್ ಯಹೋವನು ನಮಗೆ ಸಹಾಯ ಮಾಡುವನು ಯಹೋವನು ನಮಗೆ ಸಹಾಯ ಮಾಡುವನು ಗುಡ್ ವೆರಿ ಗುಡ್ ನೋಡೋಣ ನೆಕ್ಸ್ಟ್ ವಿನೋದ ಸಿಸ್ಟರ್ ವಿನೋದ ಸಿಸ್ಟರ್ ಓಕೆ ವೀನಾ ಸಿಸ್ಟರ್ ಹೇಳಿ ಸಿ ಯಹೋವನು ನಮಗೆ ಸಹಾಯ ಮಾಡುವನು ಓಕೆ ನೀವು ಅದನ್ನ ಹೇಳ್ತಾ ಇದ್ದೀರಾ ಎಲ್ಲಪ್ಪ ಬ್ರದರ್ ಹೇಳಿ ಹೌದು ಬ್ರದರ್ ಯಹೋವನು ನಮಗೆ ಸಹಾಯ ಮಾಡುವನು ಹೌದಾ ಸರಿಯಾದ ಉತ್ತರ ಮೂರು ಜನ ಸರಿಯಾದ ಉತ್ತರ ಹೇಳಿದ್ರ ಸುಕನ್ಯಾ ಸಿಸ್ಟರ್ ಮತ್ತೆ ಎಲ್ಲಪ್ಪ ಬ್ರದರ್ ವಿನಾ ಸಿಸ್ಟರ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಯಹೋವನು ನಮಗೆ ಸಹಾಯ ಮಾಡುವನು ಸರಿಯಾದ ಉತ್ತರ ಗುಡ್ ಎಬೆನೇಜರ್ ಅಂದ್ರೆ ಯಹೋವನು ನಮಗೆ ಸಹಾಯ ಮಾಡುವನು ಕ್ವಶನ್ ನಂಬರ್ 6 ಸೌಲನ ತಂದೆಯಾದ ಕೀಶನು ಬಹಳ ಬಡವನಾಗಿದ್ದ ಸರಿ ಅಥವಾ ತಪ್ಪು ವೀನಾ ಸಿಸ್ಟರ್ ಹೇಳಿ ಸರಿ ಬ್ರದರ್ ಸರಿ ವೆರಿ ಗುಡ್ ವಿನೋದ ಸಿಸ್ಟರ್ ಹೇಳಿ ವಿನೋದ ಸಿಸ್ಟರ್ ಓಕೆ ಸುಕನ್ಯ ಸಿಸ್ಟರ್ ಹೇಳಿ ಸರಿ ಬ್ರದರ್ ಸರಿನಾ ಓಕೆ ಬ್ರದರ್
ತಪ್ಪಾ ಹೌದ್ರಿ ಅವನು ಶ್ರೀಮಂತನಾಗಿರ್ತಾನೆ ಬ್ರದರ್ ಯೋಚನೆ ಮಾಡಿ ಎಲ್ಲಪ್ಪ ಬ್ರದರ್ ಕರೆಕ್ಟ್ ಆಗಿ ಹೌದ್ರಿ ಬ್ರದರ್ ನಾನು ಓದಿದ್ದೇನೆ ಸೊ ತಪ್ಪು ಅವರು ತುಂಬಾ ಶ್ರೀಮಂತರಾಗಿದ್ದರು ಆತನು ತುಂಬಾ ಐಶ್ವರ್ಯವಂತನು ಅಂತ ಒಂಬತ್ತನೇ ಅಧ್ಯಾಯ ಒಂದನೇ ವಚನ ಅಂತ ಇದೆ ಸೊ ಎಲ್ಲಪ್ಪ ಬ್ರದರ್ ಮಾತ್ರ ಸರಿಯಾದ ಉತ್ತರವನ್ನ ಇಲ್ಲಿ ಕೊಟ್ಟಿದ್ರ ಗುಡ್ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7 ದ್ರವ್ಯಾಶೆಯಿಂದ ಲಂಚವನ್ನು ಯಾರು ತೆಗೆದುಕೊಂಡರು ದ್ರವ್ಯಾಶೆಯಿಂದ ಲಂಚವನ್ನು ಯಾರು ತೆಗೆದುಕೊಂಡರು ಸುಕನ್ಯಾ ಸಿಸ್ಟರ್ ಹೇಳ್ತೀರಾ ಇಲ್ಲ ಬ್ರದರ್ ಗೊತ್ತಿಲ್ಲ ಗೊತ್ತಿಲ್ಲ ವಿನೋದ ಸಿಸ್ಟರ್ ಹೇಳ್ತೀರಾ ಓಕೆ ವಿನಷ್ಟರ್ ಹೇಳಿ ಸಾಮುವೆಲನ ಮಕ್ಕಳು ಸಾಮುವೆಲ ಮಕ್ಕಳು ಗುಡ್ ಅದರ ಹೆಸರಿಲ್ವಾ ಸಾಮುವೆಲ್ ಮಕ್ಕಳು ಅಂದಾಗ ನಿಮಗೆ ಮಾರ್ಕ್ಸ್ ಕೊಡಬೇಕಾಗುತ್ತೆ ಯೋವೇಲ ಮತ್ತೆ ಅಬಿಯ ಯೋವೇಲ ಮತ್ತೆ ಅಬಿಯ ಹೌದಾ ಸರಿ ಇಲ್ಲಪ್ಪ ಬ್ರದರ್ ಆ ಬ್ರದರ್ ಸಾಮುವೆಲ್ ಮಕ್ಕಳರೇ ಯೋವೇಲ ಮತ್ತೆ ಅಬಿಯ ರೀ ಯೋವೇಲ ಅಬಿಯ ಅಂತ ಬರುತ್ತಾ ಸರಿಯಾದ ಉತ್ತರ ಯೋವೇಲ ಅಬಿಯ ಅನ್ನೋದು ಸರಿಯಾದ ಉತ್ತರ ಏನಷ್ಟೇ ಇಲ್ಲಪ್ಪ ಬ್ರದರ್ ಗೆ ಫುಲ್ ಮಾರ್ಕ್ಸ್ ಇದೆ ವೆರಿ ಗುಡ್ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8 ಮಂಜಿಸುವು ಕ್ರಿಯಾ ಟರ್ಮಿನಲ್ಲಿ ಎಷ್ಟು ವರ್ಷವಿತ್ತು ಮಂಜಿಸುವು ಕ್ರಿಯಾ ಟರ್ಮಿನಲ್ಲಿ ಎಷ್ಟು ವರ್ಷವಿತ್ತು ಸುಕನ್ಯ ಸಿಸ್ಟರ್ ಟ್ರೈ ಮಾಡ್ತೀರಾ 20 ವರ್ಷ ಬ್ರದರ್ 20 ವರ್ಷ ಸರಿ ನೋಡೋಣ ಏನಾದ್ರೂ ಸಿಸ್ಟರ್ ಇದ್ದೀರಾ ಹೇಳ್ತೀರಾ ನೀವು ಏನಾದ್ರು ಸಿಸ್ಟರ್ ಸೈಲೆಂಟ್ ಆಗಿದ್ರು ಓಕೆ ಇರ್ಲಿ ಅವಿನಾಶ್ ಹೇಳಿ 20 ವರ್ಷ ಬ್ರದರ್ 20 ವರ್ಷ 20 ವರ್ಷನ ಇಪ್ಪತ್ತು ವರ್ಷ ಅನ್ನೋದು ಸರಿಯಾದ ಉತ್ತರ ಸೊ ನಮ್ಮ ಸುಕನ್ಯಾ ಸಿಸ್ಟರ್ಗೆ ಯಲಪ್ಪ ಬ್ರದರ್ಗೆ ವಿನಾಶ್ಗೆ ಫುಲ್ ಮಾರ್ಕ್ಸ್ ಇದೆ ವೆರಿ ಗುಡ್ ನೆಕ್ಸ್ಟ್ ಕ್ವೆಶ್ಚನ್ ಕ್ವೆಶ್ಚನ್ ನಂಬರ್ 9 ಚಿಕ್ಕ ಪೆಟ್ಟಿಗೆಯಲ್ಲಿ ಏನಿತ್ತು ಚಿಕ್ಕ ಪೆಟ್ಟಿಗೆಯಲ್ಲಿ ಒಂದು ಇಲಿ ಪೆಟ್ಟಿಗೆಯಲ್ಲಿ ಏನಿತ್ತು ಹೆಸರು ಕೇಳೋರಿಗೆ ಯಾರು ಹೇಳಕ್ ಹೋಗ್ಬಿಡ್ರಿ ವೇಟ್ ಮಾಡ್ರಿ ಸುಕನ್ಯಾ ಸಿಸ್ಟರ್ ಹೇಳಿ ಐದು ಚಿನ್ನದ ಇಲಿಗಳ ಗಡ್ಡೆಗಳು ಇರ್ತದೆ ಚಿನ್ನದ ಚಿನ್ನದ ಇಲಿಯ ಗಡ್ಡೆಗಳು ಇಲಿ ಮತ್ತು ಚಿನ್ನದ ಇಲಿಯ ಗಡ್ಡೆಗಳು ಇತ್ತಾ ಚಿನ್ನದ ಇಲಿಗಳು ಮತ್ತು ಗಡ್ಡೆಗಳು ಇತ್ತಾ ಇಲಿಯ ಈ ಚಿನ್ನ ಇಲಿಗಳಲ್ಲ ಚಿನ್ನದ ಇಲಿಯ ಗಡ್ಡೆಗಳು ಚಿನ್ನದ ಇಲಿಯ ಗಡ್ಡೆಗಳು ಎಷ್ಟಿತ್ತು ಐದು ಐದು ಸರಿ ವಿನೋದ ಸಿಸ್ಟರ್ ಇಲಿಗಳು ಮತ್ತು ಬಂಗಾರದ ಗಡ್ಡೆಗಳು ಇದ್ದರೆ ಓಕೆ ಗುಡ್ 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 ಕೊನೆಗೂ ಆನ್ಸರ್ ಮಾಡಿದ್ರ ವೆರಿ ಗುಡ್ ಸಿಸ್ಟರ್ ಥ್ಯಾಂಕ್ ಯು ಹಾಗೆ ಆನ್ಸರ್ ಮಾಡ್ಬೇಕು ನೆಕ್ಸ್ಟ್ ಓಕೆ ಓಕೆ ಗುಡ್ ವಿನಾಶ್ ಹೇಳಿ ಇಲಿಗಳು ಮತ್ತೆ ಅದು ಬಂಗಾರದ ಗಡ್ಡೆಗಳು ಇದ್ದವು ಐದೈದು ಇಲಿಗಳು ಏನೋ ಜೀವಂತ ಜೀವಂತ ಇಲಿಗಳು ಇತ್ತಾ ಅಲ್ಲ ಬಂಗಾರದ ಬಂಗಾರದ ಇಲಿಗಳು ಓಕೆ ಅದು ಬಂಗಾರ ಇದು ಬಂಗಾರದ ಓಕೆ ಎಲ್ಲ ಬ್ರದರ್ ಹೇಳಿ ಹೌದು ಬ್ರದರ್ ಬಂಗಾರದ ಗಡ್ಡೆಗಳು ಇಲಿಗ ಬಂಗಾರದ ಗಡ್ಡೆ ಮಾಡಿ ಕೊಡ್ತಾರೆ ಇಲ್ಲಿ ಬೇರೆ ಬಂಗಾರದ ಗಡ್ಡೆ ಎರಡು ಬೇರೆ ಬೇರೆನಾ ಇಲ್ಲಿಯ ಬಂಗಾರದ ಗಡ್ಡೆ ಎಷ್ಟಿತ್ತು ಗಡ್ಡೆ ಅವ್ರ ಐದೈದು ಮಾಡಿ ಕೊಡ್ತಾರೆ ಅವ್ರ ಪ್ರಭುಗಳು ಸರಿಯಾಗಿ ಅವ್ರ ಜನರಿಗೆ ಸರಿಯಾಗಿ ನೋಡೋಣ ಆನ್ಸರ್ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಆನ್ಸರ್ ಇಲ್ಲ ಹಾಕಿಲ್ಲ ಸರಿಯಾದ ಉತ್ತರ ಅಲ್ಲಿ ವಾಕ್ಯದಲ್ಲಿ ಬರ್ಬೇಕಾದ್ರೆ ಹೌದ್ರಿ ಏಳನೇ ಅಧ್ಯಾಯದಲ್ಲಿ ಬರ್ತಾ ಇದೆ ಅಲ್ಲಿ ಆರನೇ ಅಧ್ಯಾಯ ಅದನ್ನೆಲ್ಲ ವಚನ ಬರುತ್ತೆ ಏನೋ ಬರುತ್ತೆ ಅಲ್ಲಿ ಗಡ್ಡೆಗಳು ಅಂದ್ರೆ ಐದು ಇಲಿಯ ಮತ್ತು ಗಡ್ಡೆ ಐದೈದು ಫಸ್ಟ್ ನಂಬರ್ 10 ಸಾಮುವೇಲನ ಸ್ವಂತ ಮನೆಯು ಎಲ್ಲಿತ್ತು ಓಕೆ ಸೊ ಈ ಒಂದು ಪ್ರಶ್ನೆಗೆ 9th ಪ್ರಶ್ನೆಗೆ ಆನ್ಸರ್ ಎಲ್ಲರೂ ಮಾಡಿದಿರಾ ಸೊ ವೆರಿ ಗುಡ್ ಮತ್ತೆ ಸುಕನ್ಯಾ ಸಿಸ್ಟರ್ ವಿನೋದ ಸಿಸ್ಟರ್ ವೀನಾ ಸಿಸ್ಟರ್ ಎಲ್ಲರೂ ಆನ್ಸರ್ ಮಾಡಿದ್ರೆ ಎಲ್ರಿಗೂ ಫುಲ್ ಮಾರ್ಕ್ಸ್ ಇದೆ ವೆರಿ ಗುಡ್ 9th ಪ್ರಶ್ನೆಗೆ ನಮ್ಮ ವಿಶ್ವಾಸ ಆನ್ಸರ್ ಮಾಡಿದ್ರೆ ಕ್ವೆಶ್ಚನ್ ನಂಬರ್ 10 ಸಾಮುವೇಲನ ಸ್ವಂತ ಮನೆಯು ಎಲ್ಲಿತ್ತು ಸಾಮುವೇಲನ ಸ್ವಂತ ಮನೆ ಎಲ್ಲಿತ್ತು ಸುಕನ್ಯಾ ಸಿಸ್ಟರ್ ಹೇಳಿ ಎಫ್ರಾಯಿಮ್ ಬೆಟ್ಟದ ಮೇಲೆ ರಾಮತ್ ಹಿಮ್ನಲ್ಲಿ ಬ್ರದರ್ ಎಫ್ರಾಯಿಮ್ ಬೆಟ್ಟದ ಮೇಲೆ ರಾಮ ಓಕೆ ಸರಿ ನೋಡೋಣ
ವಿನಷ್ಟ್ರ ಹೇಳಿ. ಹೌದು ರಾಮದಲ್ಲಿ ಇತ್ತು. ಓಕೆ ಸುಕನ್ಯಾ ಇದು ವಿನೋದ ಸಿಸ್ಟರ್ ಹೇಳಿ. ಹೇಳಿ ವಿನೋದ ಸಿಸ್ಟರ್ ಟ್ರೈ ಮಾಡಿದ್ರಿ ಆಗ್ಲೇ ಒಳ್ಳೆ ಟ್ರೈ ಮಾಡಿದ್ರ. ಗೊತ್ತಿಲ್ವಾ? ಓಕೆ ಎಲ್ಲ ಬ್ರದರ್ ಹೇಳಿ. ಸರಿಯಾದ ಉತ್ತರ ರಾಮಗೆ ತ್ರೀ ಬರುತ್ತಿದ್ರ ಅಲ್ಲಿ ಅವನ ಸ್ವಂತ ಮನೆಯು ಇತ್ತು ಅನ್ನೋದು ಸರಿಯಾದ ಉತ್ತರ. ಸೊ ಮೂರ್ ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ರ. ವೆರಿ ಗುಡ್. ಓಕೆ ಟೆಂತ್ ಕ್ವಶನ್ ಗೆ ಸರಿಯಾದ ಉತ್ತರ ಸುಕನ್ಯಾ ಸಿಸ್ಟರ್ ವೀನಾ ಸಿಸ್ಟರ್ ಎಲ್ಲ ಬ್ರದರ್ ಸರಿಯಾದ ಉತ್ತರವನ್ನ ಕೊಟ್ಟಿದೆ. ಸೊ ಕ್ವಶನ್ ನಂಬರ್ 11. ಏಳು ತಿಂಗಳು ಯಹೋವನ ಮಂಜಸ್ಸು ಎಲ್ಲಿತ್ತು? ವೀನಾ ಸಿಸ್ಟರ್ ಹೇಳಿ. ಫಿಲಿಸ್ತೀಯರ ದೇಶದಲ್ಲಿ. ಇವಾಗ ಬಂತು ಅಮ್ಮ ಅಮ್ಮ ವಾಯ್ಸ್. ಅಮ್ಮ ಒಂದೇ ಹೇಳಿದ್ದ ಅಮ್ಮ ಮತ್ತೊಂದು ರಾಂಗ್ ಹೇಳ್ತಾರೆ ಅಮ್ಮ. ಇವತ್ತೆಲ್ಲ ನಾನು ಓದಿದ್ದೀನಿ ಐದ್ ದಿನ. ಅಮ್ಮ ಮತ್ ಕೇಳಿ ಒಂದ್ ರಾಂಗ್ ಆಯ್ತಾ? ಅದಕ್ಕೆ ಕೇಳ್ಬೇಡಿ ಚೆನ್ನಾಗಿ ಹೋಗಿ. ಕಾಪಿ ಹೊಡೆದ್ರ ಹಂಗೆ ಸರಿ ಇರ್ಲಿ. ಮತ್ತೆ ಸುಕನ್ಯಾ ಸಿಸ್ಟರ್ ಹೇಳಿ. ಫಿಲಿಸ್ಟೀನ್ ದೇಶದಲ್ಲಿ ಬ್ರದರ್. ಫಿಲಿಸ್ಟೀನ್ ದೇಶದಲ್ಲಿ. ವಿನೋದ ಸಿಸ್ಟರ್ ಎಲ್ಲಿತ್ತು? ಏಳು ತಿಂಗಳು ಹಣ ಮಂದಿ ಸರ್ ಮನೆ ರಾಮದಲ್ಲೇ ಇತ್ತು. ಏಳು ತಿಂಗಳು ಯಾವ ಮಂಜುಷು ಎಲ್ಲಿ ಕೇಳಿಸ್ಲಿಲ್ಲ ವಾಯ್ಸ್. ಸರಿ ಓಕೆ ಇರ್ಲಿ. ಎಲ್ಲಪ್ಪ ಬ್ರದರ್ ಹೇಳಿ. ಫಿಲಿಸ್ಟೀನ್ ಕಡೆ ಇತ್ತು. ಫಿಲಿಸ್ಟೀನ್ ದೇಶದಲ್ಲಿ ಇತ್ತ? ಹೌದ್ರಿ. ಸೊ ಸರಿಯಾದ ಉತ್ತರ ಯಹೋವನ ಮಂಜುಷವು ಫಿಲಿಸ್ಟೀನ್ ದೇಶದಲ್ಲಿ ಇತ್ತು ಅನ್ನೋದು ಸರಿ ಅದ ಉತ್ತರ. ಖಂಡಿತ ನೀವೆಲ್ಲರೂ ಹೇಳಿರ್ತೀರಿ, ಯಾಕಂದ್ರೆ ಐದನೇ ಅಧ್ಯಾಯ ಒಂದನೇ ಕ್ಷದಲ್ಲಿ ಬಂದಿರುತ್ತೆ. ಫಸ್ಟ್ ವರ್ಷ ಅದೇ ನಿಮ್ಗೆಲ್ರಿಗೂ ಗೊತ್ತಿರೋಂಥದ್ದು. ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಸುಕನ್ಯಾ ಸಿಸ್ಟರ್ ಎಲ್ಲಪ್ಪ ಬ್ರದರ್ ವಿನಾ ಸಿಸ್ಟರ್ ಮೂರು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಜನರಲ್ಲಿ 70 ಮಂದಿ ಯಾಕೆ ಸತ್ತರು? ದಕ್ಷಿಮೇಶಿನ ಜನರಲ್ಲಿ 70 ಮಂದಿ ಯಾಕೆ ಸತ್ತರು? ಎಣಿಕೆ ನೋಡಿದ್ರಿಂದ ಬ್ರದರ್ ವಿನೋದ ಸಿಸ್ಟರ್ ಹೇಳ್ತೀರಾ ಲಾಸ್ಟ್ ಕ್ವೆಶ್ಚನ್ ನಿಮ್ಗೆ? ವಿನೋದ ಸಿಸ್ಟರ್ ಮಂಜುಷ್ ಪಟ್ಟಿಯಲ್ಲಿ ಇಣಿಕೆ ನೋಡಿದ್ರಿಂದ. ಓಕೆ 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 ಗುಡ್. ವಿನೋದ್ ಸಿಸ್ಟರ್ ಹೇಳಿ. ಏನ್ ಮಾಡ್ತಾರೆ ಅವರು? ಅಣಕಿ ನೋಡಿದ್ರಿಂದ 70 ಮಂದಿ ಸಾಯ್ತಾರೆ ಅಂತ ಇದೆ. ಸೊ ವೆರಿ ಗುಡ್, ಎಲ್ರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ರ. ನಮ್ಮ ಎಲ್ಲಪ್ಪ ಬ್ರದರ್ ಸುಕನ್ಯಾ ಸಿಸ್ಟರ್ ವಿನೋದ ಸಿಸ್ಟರ್ ವಿನಾ ಸಿಸ್ಟರ್ ಎಲ್ರಿಗೂ ಫುಲ್ ಮಾರ್ಕ್ಸ್ ಇದೆ 12th ಕ್ವೆಶ್ಚನ್ ಗೆ. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ನಂಬರ್ 13. 13ನೇ ಪ್ರಶ್ನೆ ಇದೆ ಈಗ. ಸೊ 13ನೇ ಪ್ರಶ್ನೆ ಅಂದ್ರೆ ಈ ಒಂದು 6-5 ಅಧ್ಯಾಯದಲ್ಲಿ, ಸೊ 6ನೇ ಅಧ್ಯಾಯದಿಂದ 10ನೇ ಅಧ್ಯಾಯದವರೆಗೆ ನಾವು ಓದಿದಾಗ ಕೆಲವೊಂದು ವಿಷಯ ನಮ್ಮ ಮನಸ್ಸಿಗೆ ಬರುತ್ತೆ ಅಲ್ವಾ? ಸೊ ನೋಡಿ ಎಷ್ಟು ಚೆನ್ನಾಗಿದೆ ದೇವ್ರು, ಹೆಂಗ್ ಮಾಡಿದಾರೆ, ಇಷ್ಟೊಂದು ವಿಷಯ ಇದೆ ದೇವ್ರು, ಈ ತರ ಪ್ಲಾನ್ ಮಾಡಿದಾರೆ, ಆಗೆಲ್ಲ ಬರುತ್ತೆ. ಕೆಲವೊಂದು ನಮ್ಮ ಮನಸ್ಸಿಗೆ ಒಂದ್ ವಿಷಯ ಏನಾಗುತ್ತೆ ಮನಸ್ಸಲ್ಲಿ ನಾಟುತ್ತೆ. ಆ ರೀತಿ ನೀವು ಓದಿದಾಗ ನಿಮ್ಗೆ ಮನಸ್ಸಿಗೆ ಬಂದ ವಿಷಯ ಮತ್ತೆ ಅದ್ರಲ್ಲಿ ನಾವು ಏನ್ ಪಾಠ ಕಲಿಬಹುದು ಅನ್ನೋ ವಿಷಯ. ಸುಕನ್ಯಾ ಸಿಸ್ಟರ್ ಹೇಳಿ. ಅವಿದೇಯರಾದ್ರು. ಓಕೆ ಗುಡ್. ಅನುಸರಿಸ್ಬೇಕು ಅನ್ನೋದು ಆಯ್ತು. ಮತ್ತೆ ಇವನು ಸಮ್ಮೇಲ ಕಾಯ್ದೆ ತಪ್ಪು ಮಾಡ್ದ, ಸಮ್ಮೇಲ ಹೇಳಿದ ಕಾಯ್ದಕ್ಕೆ ಸೌಲನ್ಗೆ, ಸೌಲ ಕಾಯ್ಲಿಲ್ಲ, ಕಾಯ್ದೆ ತಪ್ಪು ಮಾಡಿ ಇವನು ಇದು ಮಾಡ್ದ, ಅದೊಂದು ತಪ್ಪು ಮಾಡ್ಬಿಟ್ಟ. ಅದಕ್ಕೆ ನಾವು ತಾಳ್ಮೆಯಿಂದ ಸ್ವಲ್ಪ ಕಾಯ್ಬೇಕು. ದೇವರ ವಾಕ್ಯ ದೇವರ ಕಾರ್ಯ ಸಾಧಿಸ್ಬೇಕಾದ್ರೆ ನಾವು ತಾಳ್ಮೆಯಿಂದ ಕಾಯ್ಬೇಕು ಅನ್ನೋದು ಒಂದು ಬಂತು. ಗುಡ್ ಗುಡ್ ಗುಡ್, ಒಳ್ಳೆ ಪಾಯಿಂಟ್.
ಬಟ್ ಇಲ್ಲಿ ಸಮೇಲ ಕಾಯಿಲ್ ಇಲ್ಲ ಅನ್ನೋದು ಪಾಯಿಂಟ್ ಇಲ್ಲಿ ಬರುತ್ತಾ ಸೌಲ 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 ಕಾಯಿಲ್ ಇಲ್ಲ ಸೌಲ ಸೌಲ ಕಾಯಿಲ್ ಇಲ್ಲ ಅನ್ನೋಂತ ಪಾಯಿಂಟ್ ಬರುತ್ತಾ ಈ ಅಧ್ಯಾಯದಲ್ಲಿ ಹೌದು ಬ್ರದರ್ ಬರುತ್ತಲ್ಲ ಬರಲ್ಲ 7 ದಿನ ಏನು ಮಾಡ್ತಾರೆ ಕಾಯಿ ಕೇಳ್ತಾರೆ ವೇಟ್ ಮಾಡಿ ಕೇಳ್ತಾರೆ ಕಾಯಿಲ್ ಇಲ್ಲ ಓಕೆ ಓಕೆ ಸೋ ಎನಿವೇ ಅಂದ್ರೆ ಆ ಒಂದು ಪಾಠ ನೀವು ಹೇಳೋಂತ ವಿಷಯ ಕರೆಕ್ಟ್ ಬಟ್ ಏನಂದ್ರೆ ಈ ಒಂದು 5 ಚಾಪ್ಟರ್ ಅಲ್ಲಿ ಬರಲ್ಲ ಮುಂದಿನ ಚಾಪ್ಟರ್ ಬರುತ್ತೆ ಅದೊಂದು ಪಾಠ ಎನಿವೇ ಸೋ ಕಾಯಿಲ್ ಇಲ್ಲ ಅನ್ನೋ ಪಾಠ ನಮ್ಗೆ ಇದೆ ಬಟ್ ಇಲ್ಲಿ ನೋಡಿದಾಗ ನೀವ್ ಹೇಳ್ದಾಗ ಒಂದು ಡಿಸೋಬಿಡಿಯಂಟ್ ಅಂದ್ರೆ ಅವಿಧೇಯತೆ ಅನ್ನೋದು ಸರಿಯಾದ ಪಾಯಿಂಟ್ ಹೇಳಿದೀರಾ ವೆರಿ ಗುಡ್ ಓಕೆ ಇಲ್ಲಿ ಏನ್ ಮಾಡ್ತಾರೆ ಸೌಲ್ ಅವರಿಗೋಸ್ಕರ ಕಾಯ ಕೇಳ್ತಾರೆ ಬಟ್ ಏನ್ ಮಾಡ್ತಾರೆ ಸೌಲ್ ಕಾಯ್ದಿರ್ತಾರೆ ಅನಂತರ ಹೋಗಿ ಏನ್ ಮಾಡ್ತಾರೆ ಅದ್ ಮಾಡೋದನ್ನ ನೋಡ್ತಾರೆ ಈ ಒಂದು ಚಾಪ್ಟರ್ ಅಲ್ಲಿ ಇಲ್ಲಿ ನೋಡಿದಂತ ಚಾಪ್ಟರ್ ಬಟ್ ಮುಖ್ಯವಾದ ವಿಷಯ ನೀವು ಹೇಳಿದ ಪ್ರಕಾರ ಅವಿಧೇಯತೆ ಅನ್ನೋದು ತುಂಬಾ ಮುಖ್ಯವಾದ ವಿಷಯ ಇಸ್ರೇಲ್ ಜನರು ಅವಿಧೇಯರಾಗಿದ್ದು ಅನ್ನೋ ವಿಷಯ ನೋಡ್ಬೋದು ಸೆನಿವೆ ಥ್ಯಾಂಕ್ ಯು ಒಳ್ಳೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರ ಗಾಡ್ ಬ್ಲೆಸ್ ಯು ನೆಕ್ಸ್ಟ್ ವಿನೋದ ಸಿಸ್ಟರ್ ದೊಡ್ಡ ಶಬ್ದ ಇಂದ ಗುಡುಗಿದೆ ಹಾ ದೇವ್ರು ಮಾತಾಡಿದ್ದು ಅಲ್ವಾ ಹೌದು ದೇವ್ರು ಮಾತಾಡಿದ್ದು ಅದು ಅವ್ರಿಗೆ ಇಸ್ರೇಲ್ ಜನ ಎದ್ಕೊಳ್ತಾರಲ್ವ ಆ ಒಂದು ವಿಷಯ ಸೊ ಏನ್ ಏನ್ ಪಾಠ ಕಲಿಬಹುದು ಏನ್ ಪಾಠ ಇರ್ಬೋದು ನಮ್ಗೆ ಏನ್ ಅನ್ಸುತ್ತೆ ಅದ್ ನೋಡ್ದ ನಿಮ್ಗೆ ಏನ್ ಅನ್ಸುತ್ತೆ ದೇವ್ರ ಬಗ್ಗೆ ಏನ್ ಅನ್ಸುತ್ತೆ ಓಕೆ ಎನಿವೇ ಇಲ್ಲಿ ನಮ್ಮ ವಿನೋದ್ ಸಿಸ್ಟರ್ ಪಾಪ ಅವ್ರಿಗೆ ಸ್ವಲ್ಪ ಕಷ್ಟ ಇರ್ಬೋದು ಪರವಾಗಿಲ್ಲ ಏನು ಸಮಸ್ಯೆ ಇಲ್ಲ ನಿಮ್ ಮನಸ್ಸಲ್ಲಿ ಇದ್ದ ಬಟ್ ಹೇಳಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಇಲ್ಲಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಸಿಸ್ಟರ್ ವಿನೋದ್ ಸ್ಟ್ರೇಲಿ ಅದು ಅವರು ಜನಗಳು ಅವರನ್ನು ರಾಜರನ್ನು ಕೇಳ್ತಾರಲ್ಲ ಬ್ರದರ್ ಆಗ ದೇವರಿಗೆ ಬೇಜಾರಾಗೋದು ದೇವ್ರು ಹೇಳ್ತಾರೆ ಸಾಮಾನ್ಯ ನಿನ್ನನ್ನಲ್ಲ ಅವರು ನನ್ನನ್ನು ಇದು ಮಾಡ್ತಾರೆ ತ್ಯಜಿಸಿದ್ರೆ ನಂಬಿಕೆ ಇಡದೆ ಅವ್ರು ನಮ್ಗೆ ರಾಜ ಬೇಕು ಅಂತ ಹೇಳ್ತಾರಲ್ಲ ದೇವ್ರು ಅಷ್ಟೆಲ್ಲ ಅದ್ಭುತಕರ ನೋಡಿನೂ ಅವರು ದೇವ್ರ ಮೇಲೆ ನಂಬಿಕೆ ಇಡಲಿಲ್ಲ ಅವರು ಅದೇ ನಾವು ಅಂದ್ರೆ ದೇವರ ಮಾತು ಕೇಳ್ಬೇಕು ದೇವರನ್ನ ಏನ್ ಕಷ್ಟ ಬಂದ್ರೆ ದೇವ್ರ ಹತ್ರ ಕೇಳ್ಬೇಕಲ್ಲ ಮನುಷ್ಯ ಹತ್ರ ಕೇಳೋದಲ್ಲ ನಾವು ಕೆಲಸದಿಂದ ಕೆಲ ಮನುಷ್ಯ ಮನುಷ್ಯ ಹತ್ರ ಕೇಳಿ ಬಿದ್ದೋಗ್ತೇವಲ್ಲ ನಂಬಿ ನಾವು ಸಾಮರ್ಥ್ಯಗಳು ಸಾಮಾನ್ಯ ಹೇಳ್ತಾರಲ್ಲ ದೇವರು ನಿನ್ನನ್ ತ್ಯಜಿಸಿದಲ್ಲ ನನ್ನನ್ ತ್ಯಜಿಸಿದಂತ ಅದು ನಂಗೆ ತುಂಬಾ ಇದಾಗಿ ಭಯ ಆಯ್ತು ಅದ್ಭುತ ಎಲ್ಲ ನೋಡಿ ದೇವ್ರು ಮಾಡಿದೆಲ್ಲ ಅದ್ಭುತ ಎಲ್ಲ ನೋಡಿ ಅವರು ಕೇಳ್ತಾರ ರಾಜ ಬೇಕು ಅಂತ ಕೇಳ್ತಾರಲ್ಲ ಆಳ್ಲಿಕ್ಕೆ ದೇವ್ರು ಸಾಕಲ್ಲ ಆಳ್ಲಿಕ್ಕೆ ಗುಡ್ ಆಕ್ಚುಲಿ ಈಗ ನಾವು ಅದನ್ನ ನೀವೆಲ್ಲ ಪ್ರಕಾರ ಪಾಯಿಂಟ್ ಅಲ್ಲಿ ನಾವು ಸಹ ದೇವ್ರ ನಮ್ ಜೊತೆಗಿದ್ದ ನಾವು ದೇವ್ರನ್ನ ನಮ್ದೆ ಮನುಷ್ಯ ನಮ್ದಾಗ ದೇವ್ರಿಗೆ ಅದೇ ರೀತಿ ಮನಸ್ತಾವ ಆಗುತ್ತೆ ಅಂತ ಹೌದು ನಾವು ಹೌದು ಮಾಡ್ತೀನಿ ನಾನೇ ಮಾಡ್ತೀನಿ ನಾವೆಲ್ಲರೂ ಮಾಡ್ತೀವಿ ಸೊ ಅದು ನಮ್ಗೆ ಒಂದು ಪಾಠ ಇದು ಥ್ಯಾಂಕ್ ಯು ವಿನಾಸ್ಟರ್ ಗಾಡ್ ಬ್ಲೆಸ್ ಯು ಸೊ ಒಳ್ಳೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರ ನೋಡಿ ಕೊನೆಯದಾಗ ನಮ್ಮೆಲ್ಲ ತುಂಬಾ ಕಾಯ್ತಾ ಇರ್ತಾರೆ ಅವ್ರಿಗೆ ಯಾವಾಗ ಬರುತ್ತೆ ಅಂತ ಎಲ್ಲ ಬ್ರದರ್ ಹೇಳಿ ಖಂಡಿತ ಬ್ರದರ್ ನಾವು ಈಗ ನೋಡ್ರಿ 7ನೇ ಅಧ್ಯಾಯದಾಗ ಅವ್ರು ಮತ್ತೆ ನೀರು ಒಯ್ದು ಉಪವಾಸ ಮಾಡಿ ದೇವ್ರ ಹತ್ರ ಎಲ್ಲಾ ಮಾಡಿ ಅವ್ರು ಅದಕ್ಕೆ ದೇವ್ರ ಗ್ಯಾಪ್ ಕೊಡ್ತಾರ್ರಿ ಮತ್ತ ಅವ್ರ ಕಡೆ ಎಲ್ಲ ದೇವ್ರ ಇದ್ರು ಮತ್ತೆ ಲಾಸ್ಟ್ ಏನ್ ಮತ್ತೆ 8ನೇ ಅಧ್ಯಾಯದಾಗ ಆಗ್ಲಿ ವಚ್ಚಿದಾಗ ಅವ್ರು ಸಮೀರನ ಕಡೆ ಬಂದ ನಮ್ಗ ಮುದುಕಾದೀಗ ಅರ್ಸನ್ ಕೊಡ ಅಂತ ಹೇಳಿ ಯೋವನ್ ಬೇಡ್ಕೊ ಅಂತ ಹೇಳ್ತಾರೆ ದುಃಖ ಪಟ್ಟೆ ದೇವ್ರ ಹತ್ರ ಬೇಡ್ಕೊಂತಾನ್ರಿ ಸಮೀವೆಲ್ಲ ಪಡ್ಕೊಂಡ್ರ ಅಂದ್ರ ದೇವ್ರ ಹೇಳ್ತಾರ ಅವ್ರಿಗೆ ನೀವ್ರು ನಿನ್ನನ್ ತಿರಸ್ಕರಿಸಿಲ್ಲ ನನ್ನನ್ ತಿರಸ್ಕರಿಸ್ಯಾರ ಇವ್ರು ಐಗುಪ್ತದಿಂದ ಕರ್ಕೊಂಡು ಬಂದಿಂದ ನನ್ನ ಬಿಟ್ಟು ಬರೀ ಅನ್ಯ ದೇವತೆಯನ್ನ ಇದ ಮಾಡ್ಯಾರ ಅವ್ರು ಹೆಂಗ ಹೇಳ್ತಾರ ಹಂಗ ಮಾಡಂತ ನೋಡ್ರಿ ದೇವ್ರ ಇಷ್ಟೆಲ್ಲಾ ಮಾಡಿದ್ರು ಇವ್ರು ಮತ್ತೆ ಅವ್ರಿಗೆ ಏನೊಂದ್ ಅವ್ರಿಗೆ ಅವ್ರು ಹೆಂಗ ಹೇಳ್ತಾರ ಹಂಗ ಮಾಡಂತ ಹೇಳ್ತಾನ ದೇವ್ರ ಅವ್ರು ದೇವ್ರ ಅನ್ಯಾಯ ಮಾಡ್ತಿರ್ತಾರ ಅದ್ರ ನೋಡಿದ್ರು ದೇವ್ರ ಅವ್ರಿಗೆ ಮತ್ತ ಅವ್ರು ಮಾಡಿಕೊಡಪ್ಪ ಅನುಕೂಲ ಅಂತ ಹೇಳ್ತಾನ ದೇವ್ರ ಅವ್ರಿಗೆ ರಾಜ್ಯ ಆಜ್ಞೆಗಳನ್ನು ತಿಳಿಸದ ಬಿಡಬೇಡ ಅವ್ರಿಗೆ ಅಂತ ಹೇಳ್ತಾರೆ ಅವ್ರಿಗೆ ಅವ್ನು ತಿಳಿಸಿ ಇಷ್ಟೆಲ್ಲ ಮಾಡೋದಕ್ಕೆ
ಒಂದೇ ಪಾಯಿಂಟ್ ಹೇಳ್ಕೊಂಡ್ರೆ ದಾಸರಾಗ್ಬೇಕು ಅನ್ನೋ ಕ್ವಶನ್ ಎಲ್ಲ ಹೇಳ್ತಾರೆ ಅವರು. ಕರೆಕ್ಟ್ 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 ಕರೆಕ್ಟ್. ಲಾಸ್ಟ್ ಗೆ ಅವರು ನಮ್ ಅರಸನ ಬೇಡ ಅಂತ ಹೇಳಿ ದೇವ್ರನ್ನ ಬೇಡ್ಕೋ ಪರಿಸ್ಥಿತಿ ಬಂದ್ರ ಅವಾಗ ದೇವ್ರ ನೋಡ್ಕೊಂಗಲ್ಲ ಎಲ್ಲ ಅಂತ ಹೇಳಿ ಅರಸನ ಬೇಕು ನಮ್ಗೆ ಬೇರೆ ಬೇಡ್ಕೊಂತಾರೆ ಒಂದ್ ಕಡೆ. ಕರೆಕ್ಟ್ ಕರೆಕ್ಟ್. ಅವ್ರಿಗೆ ದೇವ್ರಿಗೆ ಏನು ಅವ್ರ ಕಣ್ಣಾರೆ ನೋಡಿರ್ತಾರೆ ಅವ್ರೆಲ್ಲ. ಹೌದೌದೌದು. ಹಾ ಅವ್ರ ಮಕ್ಕ ಅವ್ರ ಅಪ್ಪ ಅವ್ರ ಹಿರಿಯರು ಎಲ್ಲಾರು ನೋಡಿರ್ತಾರೆ ದೇವ್ರ ನಡ್ಸಿರೋದು. ಹ್ಮ್ ನಡ್ಸಿರೋದಕ್ಕಿಂತ ಮನುಷ್ಯನ ರಾಜ್ಯನಾಗಿ ಅವ್ರಿಗೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಅದೇ ದೇವ್ರಿಗೆ ಆದ್ರೂ ದೇವ್ರ ನಮ್ ದೇವ್ರ ನೋಡ್ರಿ ಹೆಂಗ ಮತ್ತು ಮನುಷ್ಯ ಮಾತ್ರ ಕೇಳ ಅವ್ರಿಗೆ ಹೆಂಗ್ ಬೇಕಂಗ್ ಅಂತ ಅವ್ರಿಗೆ ಹೇಳ್ತಾರೆ. ನೋಡ್ರಿ ಎಷ್ಟು ತಾಳ್ಮೆ ಒಳ್ಳ ದೇವ್ರಿಗೆ ದೇವ್ರ ತನ್ನ ತಿರಸ್ಕರಿಸಿದ್ರೆ ಅಂದ್ಬಿಟ್ಟು ಏನ್ ಇದ್ ಮಾಡಿಲ್ಲ ಯಾಕ ನಾನು ತಿರಸ್ಕಾರ ಮಾಡಿದ್ರೆ ಅಂತ ಏನು ಕೋಪ ಆಯ್ತು ಆಯ್ತು ಅಂತ ಆಯ್ತು ಅಲ್ವಾ. ಹ್ಮ್ ಓಕೆ ಓಕೆ ಅಲ್ಲ ಬ್ರದರ್. ಸೊ ಇದ್ರಲ್ಲಿ ನಮ್ಗೆ ಏನ್ ಪಾಠ ಕಲಿಬಹುದು ನಾವ್ ಇದ್ರಲ್ಲಿ ಮುಖ್ಯವಾಗಿ ಏನ್ ಪಾಠ ಕಲಿ ಖಂಡಿತ ಬ್ರದರ್. ನಾವು ದೇವ್ರ ಮಾಡಿದ್ ನೋಡಿ ಅದನ್ನೇ ನಾವು ದೇವ್ರ ಮಾಡೋದನ್ನ ಬಿಟ್ಟು ಅಧಿಕವಾಗಿ ನಮ್ಮ ಆಜು ಬಾಜು ಯಾರು ಏನ್ ಅಥವಾಗಿ ಏನ ಮಾಡಿದ್ರು ಅಂದ್ರ ನಾವ್ ದೇವ್ರ ಕಡೆ ದೃಷ್ಟಿ ಹಾಕೋದನ್ನ ಮನುಷ್ಯ ಕಡೆ ನೋಡ್ಬಿಡ್ತೇವ್ರಿ. ನಮಗೂ ಒಂದ್ ಪಾಠ ಇದ್ರಲ್ಲಿ ಬಹಳ ನಾವು ಹೆಚ್ಚಾಗಿ ನಾವು ಏನೇ ಬರ್ಲಿ ನಮ್ಮಲ್ಲಿ ನಮ್ಗ ನಾವು ದೇವ್ರಿಗೆ ಸಾಕ್ಷಿಯಾಗಿ ಬದುಕ್ಬೇಕು ನಾವು ದೇವ್ರ ಮಕ್ಕಳು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಸೂಪರ್ ಪಾಯಿಂಟ್ ಎಲ್ಲ ಬ್ರದರ್. ಸೊ ಹಲವಾರು ಪಾಯಿಂಟ್ ಇದೆ ಬಟ್ ಇದು ತುಂಬಾ ಒಂದ್ ಮುಖ್ಯವಾದ ವಿಷಯ ಯಾಕಂದ್ರೆ ಇಸ್ರೇಲ್ ಜನರು ಆತನ ಇಷ್ಟು ವರ್ಷ ನಡ್ಸ್ಕೊಂಡ್ ಬಂದಿದ್ನ ಮರ್ತು ತಮ್ಗೆ ಇನ್ನೊಬ್ಬ ರಾಜ ಬೇಕಂತ ಕೇಳಿದಾಗ ದೇವ್ರು ಬೇಡ ಅಂತ ಆ ಸ್ಥಾನವನ್ನ ಇದ್ ಮಾಡೋದು ದೇವ್ರ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ ಅಂತ ಮಾತುಗಳು ಇದೆಯಲ್ಲ ಸಾಮ್ಯಲ ಹೇಳುವಂತ ಮಾತುಗಳು ತುಂಬಾನೇ ದೇವ್ರ ಮನಸ್ಸು ಸೇರ್ತಾರೆ ನೋಡಿದ್ರ ಎಲ್ಲ ಮತ್ತ ಅವ್ರ ಕಡೆ ಬೇಡ್ಕೊಂಡು ಜಯ ಹೊಂದಿದ್ರೆ ಹೊಂದಿದ್ರು ಮತ್ ನೆಕ್ಸ್ಟ್ ಅದೇ ತಪ್ಪು ಮಾಡ್ತಾರೆ. ಹೌದೌದೌದೌದೌದು. ಆದ್ರೆ ಎಷ್ಟು ಅವ್ರಿಗೆ ಮತ್ತ ಅವ್ರಿಗೆ ಹೆಂಗ್ ಹೇಳ್ತಾರೆ ಹಂಗ ಮಾಡಪ್ಪ ಅಂತ ಹೇಳ್ತಾರೆ. ಹೌದೌದೌದು. ಸೊ ಏನು ಥ್ಯಾಂಕ್ ಯು. ಸೊ ಒಳ್ಳೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಅಲ್ವಾ ಬ್ರದರ್. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಒಳ್ಳೆ ಪಾಠ ಇದೆ ನಮ್ಗೆ. ಸೊ ಬ್ರದರ್ ಗಳು ಹೇಳೋ ಪ್ರಕಾರ ಒಂದು ಪಾಯಿಂಟ್ಸ್ ನೋಡ್ಬೇಕಾದ್ರೆ ಈ ಆರು ಸಾಕಷ್ಟು ವಿಷಯಗಳನ್ನ ನಾವು ನೋಡ್ಬೋದು. ಸೊ ಅಲ್ವಾ. ಸೊ ಸಹೋದರ ಹೇಳಿದ್ರೆ ಬೇರೆ ಯಾರಾದ್ರೂ ಈ ಒಂದು ವಿಷಯದಲ್ಲಿ ಏನಾದ್ರು ವಿಷಯ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಒಂದು ಪಾಯಿಂಟ್ ಈಗ ಓದಿದ್ರಲ್ಲಿ ಒಂದು ಶಾರ್ಟ್ ಆಗಿ ಅವ್ರು ನೋಡ್ರಿ ಕತ್ತಿ ಕಾಯಕ ಹುಡುಕಾಕ್ ಬರ್ತಾರೆ ಅವ್ರು. ಒಂದು ರಾಜ್ಯನಾಗಿ ಹೋಗ್ಬಿಡ್ತಾರ್ರಿ ಮನೆ. ಹೌದೌದೌದೌದು. ಅಲ್ಲಿ ಬಹಳ ದೊಡ್ಡ ಪಾಠ ಐತ್ರಿ ನಮ್ಗೆ ಅದು. ಬಹಳ ಖಂಡಿತ 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 ಅಲ್ಲ ಬರ್ತದೆ ಖಂಡಿತ. ಅವ್ರು ಹೋದ್ಮೇಲೆ ಅವ್ರಿಗೆ ಎಲ್ಲ ಅವ್ರ ಚಿಕ್ಕಪ್ಪ ಕರ್ ಕೇತಾನ ನೀವು ಎಲ್ಲಿ ಹೋಗಿದ್ರಿ ನೀವು ಅಂತ ಹೇಳಿ ಅವ್ರು ಮಾಡೋದು ಪ್ರವಾದಿಸಿದ್ದು ಅವ್ರ ರಾಜ್ಯನ ಮಾಡಿರೋದು ಎಲ್ಲ ನೋಡಿ ಚಿಕ್ಕಪ್ಪಗೆ ಆಶ್ಚರ್ಯ ಆಗಿತ್ತು. ಹೌದು ಎಲ್ಲಿ ಹೋಗಿದ್ರಿ ನೀವು ಅಂತ ಕೇಳ್ತಾರ್ರಿ ಅವ್ರದ್ದು. ಹೌದೌದೌದೌದು. ಸತ್ಯ ಹುಡ್ಕ ಹೋಗಿರ್ತಾರ್ರಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹೌದೌದಲ್ಲ ಬಬ್ರದರ್. ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲ ಬಬ್ರದರ್. ಗಾಡ್ ಬ್ಲೆಸ್ ಯು. ಮತ್ತೆ ಬೇರೆ ಯಾರಾದ್ರೂ ಇನ್ ಯಾರಾದ್ರೂ ಹೇಳ್ತೀರಾ ಈ ಒಂದು ವಿಷಯದಲ್ಲಿ ನಮ್ಗೆ ಕಲ್ತಿರೋ ನಾವು ನೋಡುವಂತ ಪಾಠ ಈಗೇನು ಮಾತಾಡಿದ ಬಿಟ್ಟು ಏನೋ ಇನ್ನೇನು ನೀವು ಪಾಯಿಂಟ್ ಏನ ಹೇಳ್ತೀರಾ ಬ್ರದರ್? ಹೇಳ್ತೇನೆ ಬ್ರದರ್. ಹೇಳಿ ಬಸವರಾಜ್ ಬ್ರದರ್ ಹೇಳಿ. ಅಲ್ಲಿ ಸಿಸ್ಟರ್ ಏನ ಹೇಳ ಪ್ರಯತ್ನ ಮಾಡಿದ್ರೆ ಅವ್ರು ಕೇಳ ವಿನೋದ ಸಿಸ್ಟರ್ ವಿನೋದ ಸಿಸ್ಟರ್ ಹೇಳಿ. ಓಕೆ ಸರಿ ಸಿಸ್ಟರ್ ಇಲ್ಲ. ಬಸವರಾಜ್ ಬ್ರದರ್ ನೀವು ಹೇಳಿ. ಓಕೆ ಬ್ರದರ್. ಅದ್ರಲ್ಲಿ ನೋಡುವಾಗ ಸೌಲನ ರಾಜನ ಒಂದು ವಿಷಯ ಬಂದಾಗ ಆ ಜನರ ಮಧ್ಯೆ ನಿಂತ್ರೆ ಅವ್ರ ಭುಜ ಕಾಣಂತ ಅವ್ರ ಎತ್ತರದ ಆಳು ಅವರು ಎಲ್ಲರಿಂದ ಗುರುತಿಸಲ್ಪಡ್ತಾರೆ ಅನ್ನೋಂತ ವಿಷಯ ಬರ್ತದೆ. ಅದೇ ಒಂದ್ ಕಡೆ ಯೇಸು ಸ್ವಾಮಿ ಬಗ್ಗೆ ಹೇಳ್ತಾರೆ ಸಾವಿರಲ್ಲಿ ಅತಿ ಸುಂದರನು ಅಂತ ಹೇಳ್ತಾರಲ್ವಾ ಹಾಗೆ ಇವರು ಅಟ್ರಾಕ್ಟಿವ್ ಆಗಿ ಕಾಣುವಂತ ವಿಷಯ ಬರ್ತದೆ. ಒಂದು ದೇವ್ರು ಅದೊಂದು ಇನ್ನು ಊಟ ಮಾಡೋ ವಿಷಯದಲ್ಲಿ ಆಯಲ್ಪಟ್ಟವರೆಲ್ಲ ಊಟ ಮಾಡ್ತಾರೆ ಅನ್ನೋ ವಿಷಯ ಬಂದಾಗ ಎಲ್ಲೋದು ತುಂಬಾ ಈ ಒಂದು ಕ್ರಿಸ್ತನ ಇದ್ರ ಬಗ್ಗೆ ತುಂಬಾನೇ ಲಿಂಕ್ ಆಗಿರುವಂತ ಪಾಠ ಅನ್ನ ಅನ್ಸ್ತದ ಬ್ರದರ್. ಆಕ್ಚುಲಿ ನಮ್ಗೆ ಯಾಕಂದ್ರೆ ಅವನೇ ಕೊನೆಯ ರತ್ನ ಹಾಕ್ತಾನೆ ಅಂದಾಗ ರೇಸು ಸ್ವಾಮಿನ ಕೊನೆಯ ಅರಸರು ಹಾಕ್ತಾರಲ್ವಾ ಐದು ರಾಜ್ಯಗಳು ಸ್ವಾಮಿ ರಾಜ್ಯ ಅಂತ್ಯ ಅನ್ನಿಸ್ತದಾದ್ರೆ ದೇವ್ರಿಗೆ ಈ ರಾಜ್ಯ ಅರಸರ ರಾಜ್ಯನ ಅಂತ್ಯಗೊಳಿಸ್ಬೇಕಂದ್ರು ಕೂಡ ಜನರು ಒತ್ತಾಯದ ಮೇರೆಗೆ ಇವರನ್ನು ಕೂಡ ಪ್ರಯತ್ನ ಮಾಡ್ತಾರಲ್ವಾ ಆದ್ರೂ ಕೂಡ ಅವರು ಧ್ವಜ ಪ್ರಯಾಣ ಆಗಿ ಕಾಣ್ಕೊಳ್ತಾರೆ ಅಂತ ಅದನ್ನ ನೋಡಿದ್ರೆ ಇದರಿಂದ ಲಿಂಕ್ ಐತೆ ಅನ್ನಂತದ್ ನನ್ನ ವಿಷಯ ಅಷ್ಟೇ ಬ್ರದರ್. ಸೌಲನ ತಗೊಂಡಾಗ ಸೌಲನ ಅವರ್ ವಿಷಯ ಏನ್ ಮಾಡಲ್ಲ ಕಡಿಮೆ ಬರುತ್ತೆ. ಬಟ್ ಒಂದ್ ವಿಷಯ ಅಂದ್ರೆ
ಆ ಬಿಗಿನಿಂಗ್ ಅಲ್ಲಿ ತಗ್ಗಿಸುವಂತ ಭಾವನೆ ಇತ್ತಲ್ಲ, ಸೊ ಅದರಿಂದ ದೇವರನ್ನ ಕರೆದಿದ್ದು ಅನ್ನೋ ಒಂದು ಪಾಯಿಂಟ್ ಬರುತ್ತೆ. ಯಾಕಂದ್ರೆ ತುಂಬಾ ನನ್ನ ಬೆನ್ನೆಮಿನ ಕುಲ ಎಂಥದ್ದು ಅಂತ ಕೇಳಿರ್ತಾರೆ, ನಾನು ಎಷ್ಟರ ಗುಣ ಅಂತ ಕೇಳಿರ್ತಾರೆ. ಆ ಒಂದು ತಗ್ಗಿಸುವ ಭಾವನೆ, ಅಷ್ಟು ಉನ್ನತವಾಗಿದ್ರು ಅಷ್ಟು ಪರ್ಸನಾಲಿಟಿ ಆಗಿದ್ರು ಭಾವನೆ ಹೇಗಿತ್ತು ಅಂದ್ರೆ ತಗ್ಗುವ ಭಾವನೆ ಇತ್ತು. ಅದು ಸಹ ನಾವು ಮುಂದೆ ಬರುವಂತ ಸಮಯದಲ್ಲಿ ನೋಡ್ತೀವಿ. ಅದು ಖಂಡಿತವಾಗ್ಲು ಕ್ರಿಸ್ತನಿಗೆ ಅನ್ಯ ಕ್ರಿಸ್ತನವ್ರೆ ನಾವು ಇಷ್ಟೊಂದು ನೀಚವಾಗಿರೋ ಬೆನ್ನೆಮಿನದಲ್ಲಿ ಅತಿ ಅಲ್ಪರಲ್ಲಿ ನಮ್ಮನ್ನ ನೀವು ಕರೆಯೋದು ಹೇಗೆ ಅಂತ ಹೇಳ್ಬಿಟ್ಟು ಅವ್ ಹಿಂಜರಿತಾನೆ. ಆದ್ರೂ ಕರೆಕ್ಟ್ ಬ್ರದರ್, ಅದೊಂದು ಪಾಯಿಂಟ್ ಸತ್ಯವಾಗಿರುತ್ತೆ. ಥ್ಯಾಂಕ್ ಯು. ಬ್ಯೂಟಿಫುಲ್ ಪಾಯಿಂಟ್ ಇದೆ. ಸೊ ಬೇರೆ ಯಾರಾದ್ರು ಹೇಳ್ತೀರಾ? ಸಮಯ ಮುಗಿತಾ ಇದೆ, ಟೈಮ್ ಈಸ್ ರನ್ನಿಂಗ್. ಒಂದ್ ನಿಮಿಷ ಅಷ್ಟೇ ಇದೆ ನನಗೆ, ಮತ್ತೆ ನಾನು ಬ್ರದರ್ಗೆ ಒಪ್ಪಿಸ್ಕೊಡ್ಬೇಕಾಗುತ್ತೆ. ಓಕೆ, ಬೇರೆ ಯಾರಾದ್ರು ಹೇಳಿ, ನಿಮ್ಗೆ ಹೇಳ್ಬೇಕನ್ಸ್ತಾರತ್ತೆ ಅದನ್ನ ಹೇಳಿ. ಒಳ್ಳೆ ಪಾಯಿಂಟ್ ಇರುತ್ತೆ, ನಮ್ಗೆ ಯೂಸ್ಫುಲ್ ಆಗುತ್ತೆ ಅದನ್ನ ಹೇಳಿ. ಒಂದು ಒಂದು ಒಂದ್ ನಿಮಿಷ, ಒಂದು 30 seconds ಪಾಯಿಂಟ್ಸ್ ಇರುತ್ತೆ ಹೇಳಿ. ಓಕೆ ರೈಟ್, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಖಂಡಿತವಾಗ್ಲೂ ಇಲ್ಲಿ 6 ಅಧ್ಯಾಯದಲ್ಲಿ ಸಾಕಷ್ಟು ವಿಷಯಗಳಿದೆ. ಯಾಕಂದ್ರೆ ನಾನು ಅದನ್ನ ಹೇಳಕ್ಕೆ ಇಷ್ಟಪಡಕ್ಕಿಂತ ಹೆಚ್ಚಾಗಿ ದೇವರ ಹೃದಯ, ದೇವರ ಭಾವನೆಗಳು, ದೇವರ ನ್ಯಾಯ ತೀರ್ಪು, ದೇವರ ಕೋಪ, ದೇವರ ಒಂದು ದಯೆ, ಅನುಕಂಪ, ಪ್ರತಿಯೊಂದನ್ನ ಇಲ್ಲಿ ನೋಡ್ಬೋದು. ಆ ವಿಷಯಗಳನ್ನ ಬರುವಂತ ದಿನದಲ್ಲಿ ಸಹೋದರ ನಿಮ್ಗೆ ಏನ್ ಮಾಡ್ತಾರೆ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾರೆ, ಹೇಳ್ತಾರೆ. ನಾವು ಈ ಒಂದು ಅಧ್ಯಾಯ ಓದೋದ್ರಿಂದ ಬ್ರದರ್ ಒಂದ್ ನಿಮಿಷ ನೀವು ಇದ್ರ ನೀವು ಕ್ಯೂಸ್ ಮಾಡತ್ತಿರಲ್ರಿ, ನಾವು ನಾಳೆ ಬ್ರದರ್ ನೀವೆಲ್ಲ ನಮ್ ಆತ್ಮಿಕ ಪಾಠ ಹೇಳಿದ್ರಿಂದ ನಾವು ಓದ್ಕೊಂಡು ತುಂಬಾ ನಮ್ಗದ ನಾಳೆ ನಮ್ ಕೇಳಕ್ ಇದ್ರಾಗ ಆತ್ಮಿಕ ಪಾಠ ಏನಾದ್ರು ಕರೆಕ್ಟ್ 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 ನೀವು ಓದ್ಕೊಂಡ್ ನಮ್ಗೆ ನಿಮ್ ತುಂಬಾ ಚೆನ್ನಾಗಿ ಆಗ್ತಾಕತ್ತ ಮುಂದೆ. ಓಕೆ ಓಕೆ ಓಕೆ, ಖಂಡಿತವಾಗ್ಲೂ ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ. ನಿಮ್ಮ ಉತ್ಸಾಹ, ನಿಮ್ಮ ಒಂದು ದೇವರ ಸತ್ಯದಲ್ಲಿ ಇರುವಂತ ಆಸಕ್ತಿನೇ ನಿಮ್ಗೆ ದೇವ್ರು ಕೊಡುವಂತ ಈ ಒಂದು ಅವಕಾಶ ನಮ್ಗೆಲ್ಲ ಕೊಟ್ಟಿರೋದು. ನಿಮ್ಮನ್ನು ದೇವ್ರು ಚೆನ್ನಾಗಿ ಆಶೀರ್ವಿಸಲಿ, ದೇವ್ರು ನಿಮ್ಮ ಸಂಬಂಧ ಇನ್ನು ಬೆಳೆಸಲಿ, ನಿಮ್ಮ ಮುಖಾಂತರ ನಮ್ಗೆ ಇನ್ನೂ ಸಿಕ್ಕ ಸಿಗಲ್ಲ ಅಂತ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೇವೆ. ಖಂಡಿತ ಖಂಡಿತ ಬ್ರದರ್, ದೇವ್ರ ಹತ್ರ ಪ್ರಾರ್ಥನೆ ಮಾಡಿ, ಇದಕ್ಕೆ ನಿರಂತರ ನಡೀಲಿ, ದೇವ್ರ ಮಕ್ಕಳಿಗೆ ಆಶೀರ್ವಾದ ಆಗಲಿ ಅಂತ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ, ನಿಮ್ಮ ಒಂದು ಉತ್ತರವನ್ನ ಕೊಟ್ಟು ನೀವು ಸರಿಯಾಗಿ ನೀವು ಎಲ್ಲ ವಿಷಯವನ್ನ ಓದಿ ನೀವು ಕೊಟ್ಟಂತ ಉತ್ತರ ವಿಷಯಗಳು ಇದು ಹೇಗೆ. ಕೊನೆಯದಾಗಿ ಒಂದೇನ್ ಪಾಯಿಂಟ್ ನನಗೆ ಇಷ್ಟಪಡ್ತೀನಿ ಏನಂದ್ರೆ, ಒಂದ್ ಪಾಯಿಂಟ್ ನಾನು ಮುಗಿಸ್ ನಾನು ಮತ್ತೆ ಇದ್ ಮಾಡ ಮಾತಾಡೋಕೆ ಹೋಗಲಿ. ಯಾವ ಪಾಯಿಂಟ್ ಅಂದ್ರೆ ಔಟ್ ಆಫ್ ಟಾಪಿಕ್ ಏನಂದ್ರೆ, ಇಲ್ಲಿ ಕೆಲವು ಜನ ಅದನ್ನ ಉತ್ತರವನ್ನ ಬರ್ದಿರ್ತೀರ, ಅದನ್ನ ಪೋಸ್ಟ್ ಮಾಡಿರ್ತೀರ, ಮತ್ತ್ ಕೆಲವರು ಜನ ಬಂದಿರ್ತೀರ. ಫೈನಲ್ ಆಗಿ ನಮ್ಗೆ ಏನ್ ಬೇಕಾಗಿದೆ ಅಂದ್ರೆ, ನಾವೇನು ಉತ್ತರ ಬರ್ದಿರ್ತೀವಿ ಮತ್ತೆ ನಾವೇನು ಎಲ್ಲ ಒಳ್ಳೆ ಸ್ಕೋರ್ ಮಾಡಿರ್ತೀವಿ ಅದೆಲ್ಲ ಮುಖ್ಯ. ಒಂದ್ ವೇಳೆ ಉತ್ತರ ಬರೀದೇ ಇದ್ದವ್ರು ಇಲ್ಲಿ ಇದ್ದಾಗ ದಯವಿಟ್ಟು ಇದನ್ನ ಕೇಳ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ನಮ್ಗೆ ಓದದ ಅವಕಾಶ ಸಿಗದೆ ಇದ್ರು ಇಲ್ಲಿ ಕೇಳುವಂತ ವಿಷಯಗಳಿಂದ ನಮ್ಮ ಮನಸ್ಸಲ್ಲಿ ಕೆಲವೊಂದು ವಿಷಯ ಕೂತ್ಕೊಳ್ಳುತ್ತೆ, ಅದು ಫೈನಲ್. ನಾವೆಲ್ಲರೂ ಇಲ್ಲೊಂದ್ ಕಲಿತೀವಲ್ಲ, ಕೊನೆಯಲ್ಲಿ ಒಂದು ವಿಷಯ ಕಲಿತೀವಲ್ಲ, ಅದು ಫೈನಲ್. ಇಲ್ಲೆಲ್ಲ ಒಂದು ಕ್ವಿಜ್ ಪ್ರೋಗ್ರಾಮ್. ಅದಕ್ಕೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇದ್ರು, ನೀವು ಉತ್ತರ ಬರೀದೇ ಇದ್ರು, ಉತ್ತರ ಹೇಳದೆ ಇದ್ರು ಕೇಳಿ, ನಾಳೆ ದಿವಸ ಇದೇ ಪ್ರಶ್ನೆ ನಿಮ್ಗೆ ಬಂದಾಗ ನಾನು ನಿಮ್ ಕೇಳಿದ್ರೆ ನಿಮ್ ಮೈಂಡಲ್ಲಿ ಇರ್ಬೇಕು. ಆ ರೀತಿ ಅರ್ಥ ಮಾಡ್ಕೊಳ್ಳಿ, ಪ್ರಯೋಜನ ಮಾಡ್ಕೊಳ್ಳಿ, ನಿಮ್ ತುಂಬಾ ಯೂಸ್ಫುಲ್ ಆಗುತ್ತೆ ಬರುವಂತ ದಿನಗಳಲ್ಲಿ, ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ, ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು ಆಲ್, ಗಾಡ್ ಬ್ಲೆಸ್ ಯು ಆಲ್ಸ್. ಈ ಒಂದು ವಿಷಯನ